ಇನ್ನು ಆಹಾರ ಸಚಿವ ಯುಟಿ ಖಾದರ್ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ಹರಿಹಾಯ್ದಿದ್ದಾರೆ. ರೇಷನ್ ಕಾರ್ಡು ಗೊಂದಲ, ಪಡಿತರ ಅವ್ಯವಸ್ಥೆಯಿಂದಾಗಿ ಬಡವರು ಬದುಕಲು ಕಷ್ಟಕರವಾದ ಪರಿಸ್ಥಿತಿ ಇದೆ. ಆಹಾರ ಮಂತ್ರಿಯಾಗಿ ಖಾದರ್ ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ರು. ಕೇರಳ ಮುಖ್ಯಮಂತ್ರಿಗಳಿಗೆ ವಿರೋಧ ಮಾಡಿದವರಿಗೆ ಚಪ್ಪಲಿ ಏಟು ಎಂದು ಹೇಳಿದ ಆಹಾರ ಮಂತ್ರಿ ಖಾದರ್ ಅವರಿಗೆ ರೇಷನ್ ಅಂಗಡಿ ಬದಲು ಚಪ್ಪಲಿ ಅಂಗಡಿ ವ್ಯಾಪಾರ ಕೊಡಿ ಅಂತ ಸರ್ಕಾರಕ್ಕೆ ಹೇಳಿರೋದಾಗಿ ಈ ಸಂದರ್ಭ ತಿಳಿಸಿದ್ರು. ನಾನು ಮೊನ್ನೆ ಸದನದಲ್ಲಿ ಕೇಳಿದೆ, ಯು ಟಿ ಖಾದರ್ ಅವರು ಏನು ಮಾಡ್ತಾರೆ ಅಂತ ಹೇಳಿಬಿಡಿ ಅಂತೇಳಿ. ಆಹಾರ ಮಂತ್ರಿಯಾಗಿ ಯು ಟಿ ಖಾದರ್ ಅವರು ನೀವು ಏನು ಮಾಡ್ತೀರಿ ಅಂತೇಳಿ ಹೇಳಿ, ಅಷ್ಟಾದರೂ ಸಾಕು ಅಂತೇಳಿ. ಪರಿಸ್ಥಿತಿಗಳು ಏನಾಗಿದೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13,000 ಕಾರ್ಡುಗಳು ಬ್ಲಾಕ್ ಆಗಿವೆ, ಉಡುಪಿ ಜಿಲ್ಲೆಯಲ್ಲಿ 5,000 ಕಾರ್ಡುಗಳು ಬ್ಲಾಕ್ ಆಗಿವೆ. ಬಡವರದ್ದು ಬಿ ಪಿ ಎಲ್ ಅಂತೇಳಿ 5,000 ಕಾರ್ಡುಗಳು, 5 ವಿಧಾನಸಭಾ ಕ್ಷೇತ್ರದಿಂದ 5,000 ಕಾರ್ಡುಗಳು ಬ್ಲಾಕ್ ಆಗಿವೆ. ಯಾವ ರೀತಿ ಬಡವರು ರೇಷನ್ ಪಡಿಬೇಕು ಅನ್ನೋದಕ್ಕೆ ವ್ಯವಸ್ಥೆಗೆ ಸಾಧ್ಯ ಇರುವಂಥ ಮಟ್ಟಿಗೆ ಜವಾಬ್ದಾರಿ ಇರುವಂಥ ಮಂತ್ರಿ. ನಾನು ಹೇಳಿದೆ, ನಮ್ಮ ಜಿಲ್ಲೆಯವ್ರು ನೀವು, ನಮ್ಮ ಹೋಳಿ ಜಿಲ್ಲೆಯವ್ರು ನೀವು, ನೀವು ಭಾಳ ಓಡಾಟ ಮಾಡ್ತೀರಿ, ಬಡವ್ರ ಬಗ್ಗೆ ಕೆಲಸ ಮಾಡೋದು ಈ ರೀತಿ ಅಲ್ಲ ಅಂತೇಳಿದ್ರು. ಸುಧಾರಿಸ್ಕೊಳ್ತಾರೆ ಅಂತ ತಿಳ್ಕೊಂಡ್ರೆ ಯಾವುದೋ ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆಗೋಸ್ಕರ ಮಂಗಳೂರನ್ನು ಬಂದ್ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಚಪ್ಪಲಿಯಲ್ಲಿ ಹೊಳಿರಿ ಅಂತ ಆದೇಶ ಕೊಡ್ತಾರೆ. ನಾನು ಸರ್ಕಾರಕ್ಕೆ ಹೇಳಿದೆ, ದಯವಿಟ್ಟು ಅವರಿಗೆ ಇನ್ನು ರೇಷನ್ ಅಂಗಡಿ ಕೊಡೋ ವ್ಯವಸ್ಥೆ ಬೇಡ, ಚಪ್ಪಲಿ ಅಂಗಡಿ ಇಟ್ಕೊಡಿ ಅಂತ.